ಮಾತೇರೆಗಳ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಮ್ಮ ಈ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತೊಂದು ಚಿಕನಲ್ಲಿ ಸ್ಪೆಷಲ್ ರೆಸಿಪಿ ಮಾಡುವ. ಸ್ಪೆಷಲ್ ಅಂದರೆ ಬೇಗ ಕೂಡ ಆಗ್ತದೆ. ಈ ವರ್ಕಿಂಗ್ ವರ್ಕ್ ಮಾಡಿ ಬರುವವರಿಗೆ, ಹಾಗೆಯೇ ಬ್ಯಾಚುಲರ್ಸಿಗೆಲ್ಲ ತುಂಬ ಈಸಿಯಾಗಿ, ಹಾಗೆಯೇ ಡಿಫ್ರೆಂಟ್ ರುಚಿಯಲ್ಲಿ, ತುಂಬ ಟೇಸ್ಟಿಯಾಗಿ, ಡಿಫ್ರೆಂಟ್ ರೀತಿಯಲ್ಲಿ, ಡಿಫ್ರೆಂಟ್ ರುಚಿಯಲ್ಲಿ ಒಂದು ಚಿಕನ್ ರೆಸಿಪಿ ಮಾಡುವ. ಹಾಗಾದರೆ ಬನ್ನಿ, ಸ್ಟಾರ್ಟ್ ಮಾಡುವ. ಇಲ್ಲಿ ನಾವು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೇವೆ. ಚಿಕನನ್ನೆಲ್ಲ ಈ ರೀತಿ ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇವೆ. ಈಗ ಅದಕ್ಕೊಂದು ಮ್ಯಾರಿನೇಟ್ ಮಾಡಲಿಕ್ಕುಂಟು. ಈಗ ಈ ಚಿಕನ್ ಮಾಂಸವನ್ನು ಹಿಂಡಿ ಒಂದು ಪಾತ್ರೆಗೆ ಹಾಕೊಳ್ಳುವ. ನೀರಿದ್ದರೆ ನಾವು ಮಸಾಲೆ ಎಲ್ಲ ಹಾಕುವಾಗ ಮತ್ತು ನೀರಾಗ್ತದೆ ಅದಕ್ಕೆ. ಈಗ ಇಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆಯೇ ಖಾರಕ್ಕನುಸಾರವಾಗಿ ಖಾರದ ಪುಡಿ ಹಾಕಿ. ನಾನಿಲ್ಲಿ ಮುಕ್ಕಾಲು ಅಥವಾ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆಯೇ ಇದು ಸ್ಪೂನ್ ದೊಡ್ಡ ಸ್ಪೂನ್ ಉಂಟಲ್ಲ, ಹಾಗಾಗಿ ಇದರಲ್ಲಿ ಕಾಲು ಟೀಸ್ಪೂನಷ್ಟು ಅರಶಿನ ಪೌಡರ್, ಅರಶಿನ ಹುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಪೌಡರ್. ನಿಮ್ಮ ಹತ್ರ ಇದ್ದರೆ ಚಿಕನ್ ಮಸಾಲೆ ಪೌಡರ್ ಕೂಡ ಹಾಕ್ಬೋಬಹುದು. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಹುಡಿ, ಹಾಗೆಯೇ ಒಂದಿಷ್ಟು ದೊಡ್ಡ ಲಿಂಬೆ ಹುಳಿ. ಇದರ ಜ್ಯೂಸ್ ತೆಗಿಬೇಕು. ಹುಳಿ ಜ್ಯೂಸ್ ತೆಗೆಯುವ ಮೊದಲು ಈ ರೀತಿ ಕ್ರಷ್ ಮಾಡ್ಕೊಳ್ಳಿ, ಹಾಗೆಲ್ಲ ಜ್ಯೂಸ್ ಬಿಟ್ಕೊಳ್ತದೆ. ಇದು ಹೀಗೆ ಹಾಕಿದರೆ ಜ್ಯೂಸ್ ಎಲ್ಲ ಬಿಡ್ತದೆ. ಆ ರೀತಿ ಮ್ಯಾಶ್ ಮಾಡಿ ಹಾಕಿದರೆ ಹಾಗೆಯೇ ಒಂದಿಷ್ಟು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕುವ. ಈಗ ನೀರುಳ್ಳಿ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕುವ. ಹಾಗೆಯೇ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ. ಈಗ ಈ ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳುವ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೇನೆ. ಈಗ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡುವ, ಉಪ್ಪು ಖಾರ ಹುಳಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುವ ಹಾಗೆ. ನಾನು ಅದಕ್ಕೆ ನೀರನ್ನು ಹಿಂಡಿ ಹಾಕಿ ಅಂತ ಹೇಳಿದ್ದು. ಇಲ್ಲಿ ನಾವು ನೀರುಳ್ಳಿ ಕೂಡ ಹಾಕಿದ್ದೇವಲ್ಲ, ಅದು ಕೂಡ ನೀರು ಬಿಡ್ತದೆ. ಹಾಗೆಯೇ ಚಿಕನಲ್ಲಿಯೂ ನೀರಿದ್ದರೆ ಮಸಾಲೆ ತುಂಬ ನೀರಾಗ್ತದೆ. ಈಗ ಉಪ್ಪು ಹುಳಿ ಖಾರ ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ಈಗ ಎಲ್ಲ ಕಡೆಗೆ ಉಪ್ಪು ಹುಳಿ ಖಾರ ಎಲ್ಲ ಸ್ಪ್ರೆಡ್ ಆಯಿತು. ಇವಾಗ ಇಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ತಗೊಂಡಿದ್ದೀನಿ ನಾನು, ನೋಡಿದ್ರೆ ಸಣ್ಣ ಕಪ್ಪು ಮೊಸರು ಹಾಕ್ಕೊಳ್ಳುವ. ಇವಾಗ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಿಮ್ಮ ಹತ್ರ ಇದ್ದರೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಕಸೂರಿ ಮೇತಿ ಕೂಡ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಆಗ್ತದೆ, ಒಳ್ಳೆ ಪರಿಮಳ ಬರ್ತದೆ. ನೋಡಿ ಒಳ್ಳೆ ರೀತಿ ಮಿಕ್ಸ್ ಆಯಿತು. ಹೀಗೇ ಒಂದು ಅರ್ಧ ಗಂಟೆ ಅಥವಾ ಒಂದು 45 ನಿಮಿಷಗಳ ಕಾಲ ಮುಚ್ಚಿಡುವ, ಫ್ರಿಡ್ಜಲ್ಲಿಟ್ಟರೂ ಆಗ್ತದೆ. ಈಗ ನಾವು 40 ನಿಮಿಷಗಳ ಕಾಲ ಇಟ್ಟಿದ್ದೇವೆ. ಈಗ 40 ನಿಮಿಷ ಆಯಿತು. ಹೀಗೆ ಮಾಡು, ಈ ಕೆಲಸಕ್ಕೆಲ್ಲ ಹೋಗುವವರಿಗೆ ಈ ರೀತಿ ಮಾಡಲಿಕ್ಕೆ ಒಳ್ಳೆ ಸುಲಭ. ಮ್ಯಾರಿನೇಟ್ ಮಾಡಿಟ್ಟು ಬೇರೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬೋದು. ಅಷ್ಟರತ್ತಿಗೆ ಇದು ಉಪ್ಪುಗಾರಲ್ಲಿ ಎಳೆದುಕೊಳ್ತದೆ, ಮತ್ತೆ ಬೇಯಲಿಕ್ಕಿಟ್ಟರೆ ಆಯಿತು. ಹಾಗೆ ಯಾರಾದರೂ ನೆಂಟರು ಬಂದರೆ ಸಡನ್ನಾಗಿ ದಿಢೀರಾಗಿ ಚಿಕನ್ ಕರಿ ಮಾಡಬೇಕಾದ್ರೆ ಎಲ್ಲ ಈ ರೀತಿ ಮಾಡಲಿಕ್ಕೆ ಒಳ್ಳೆಯದು, ತುಂಬ ಸುಲಭವಾಗಿ. ಹಾಗೆಯೇ ರುಚಿ ಕೂಡ, ಬಂದವರು ನೆಂಟರು ಬಂದವರು ನಿಮ್ಮನ್ನು ಅಷ್ಟೇ ಹೊಗಳ್ತಾರೆ, ಎಂಥ ಕರಿ ಅಂತ ನಿಮ್ಮ ಹತ್ರ ಕೇಳ್ತಾರೆ, ಅದು ಹೇಗೆ ಮಾಡೋದೊಮ್ಮೆ ಹೇಳಿ ಅಂತ. ಹಾಗೆ ಓಕೆ, ಈಗ 40 ನಿಮಿಷ ಆಯಿತು. ನಾವೀಗ ಇದನ್ನು ಬೇಯಲಿಕ್ಕೆ ಇಡುವ. ಇಲ್ಲಿ ಒಂದು ಬಾನಲ್ಲಿ ಇಟ್ಟಿದ್ದೇನೆ. ಈಗ ಇದಕ್ಕೆ ತುಪ್ಪ ಹಾಕ್ಕೊಳ್ತಿದ್ದೇನೆ, ಬಟರ್ ಕೂಡ ಹಾಕ್ಬೋದು. ಎಣ್ಣೆ ಹಾಕಬೇಡಿ, ತುಪ್ಪ ಅಥವಾ ಬಟರೇ ಹಾಕ್ಕೊಳ್ಳಿ. ಹಾಗೆ ತುಪ್ಪ ಅಥವಾ ಬಟರ್ ಹಾಕಿದರೆ ಮಾತ್ರ ಟೇಸ್ಟಿ ಆಗೋದು, ಎಣ್ಣೆ ಹಾಕಿದರೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ.
ಈಗಲ್ಲಿ ತುಪ್ಪ ಬಿಸಿ ಆಯಿತು, ಬಟರ್ ಹಾಕುದಾದ್ರೆ ಬಟರ್ ಮೆಲ್ಟ್ ಆದ್ಮೇಲೆ ಕರಿಬೇವನ್ನು ಹಾಕ್ಕೊಳ್ಳಿ ಅದಕ್ಕೆ. ಈಗ ನೋಡಿ ಇಲ್ಲಿ ಬೇಸೊಪ್ಪೆಲ್ಲ ಫ್ರೈ ಆಯಿತು, ಕರಿಬೇವೆಲ್ಲ ಫ್ರೈ ಆಯಿತು ನೋಡಿ. ಇವಾಗ ಈ ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನನ್ನು ಹಾಕ್ಕೊಳ್ವಾ. ಗ್ಯಾಸ್ ಫಾಸ್ಟ್ ಇಡಬೇಡಿ, ಮೀಡಿಯಮ್ ಅಥವಾ ಲೋ. ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಿ, ಒಂದು ಸಣ್ಣ ಮಿಕ್ಸ್ ಸಾಕು, ತುಂಬ ಮಿಕ್ಸ್ ಮಾಡಬೇಡಿ, ಯಾಕೆಂದರೆ ಮೊಸರು ಹಾಕಿದ್ದೇವಲ್ಲ. ಈಗ ಲೋ ಫ್ಲೇಮಲ್ಲೇ ಉಂಟು ಗ್ಯಾಸ್. ಹೀಗೇನೆ ಇದನ್ನು ಬೇಯಲಿಕ್ಕೆ ಬಿಡುವ, ಮುಚ್ಚಳ ಮುಚ್ಚಿ ಹೀಗೇನೆ ಬೇಯಲಿ. ಗ್ಯಾಸ್ ನೋಡಿ ಇಲ್ಲಿ ಲೋ ಫ್ಲೇಮಲ್ಲಿ ಉಂಟು. ಇದಕ್ಕಿರೆಲ್ಲ ಏನು ಹಾಕ್ಲಿಕ್ಕಿಲ್ಲ ಅಲ್ವಾ, ಹಾಗಾಗಿ ಸ್ಲೋವಲ್ಲಿಟ್ಟೆ ಬೇಯಿಸಬೇಕು. ಮೊಸರು ನೀರು ಬಿಟ್ಟು ಅದೇ ನೀರಲ್ಲಿ ಬೇಯುತ್ತದೆ. ಈಗ ಇದನ್ನು ಬೆಂದ ಮೇಲೆ ಮತ್ತೆ ನೋಡುವ, ಒಂದು 10 ನಿಮಿಷದ ನಂತರ. ಈಗ 10 ನಿಮಿಷ ಆಯಿತು, 5 ನಿಮಿಷ ಆಗುವಾಗಲೇ ಚಿಕನ್ ಕುದಿಲಿಕ್ಕೆ ಆರಂಭ ಆಗುವಾಗಲೇ ಮನೆಯೆಲ್ಲ ಒಳ್ಳೆ ಘಮ ಘಮ ಪರಿಮಳ ಬರ್ತಿತ್ತು. ಈಗ 10 ನಿಮಿಷ ಆಯಿತು, ಬೆಂದಿದ ಅಂತ ನೋಡುವ. ನೋಡಿ ಇಲ್ಲಿ ಒಳ್ಳೆ ನೀರು ಬಿಟ್ಟಿದೆ. ಒಂದು ಎಲುಬು ಬೀರುವ ಪೀಸನ್ನು ತೆಗೆದು ಬೆಂದಿದ ಅಂತ ನೋಡಿದರೆ ಆಯಿತು. ಮತ್ತು ಗ್ರೇವಿ ಬೇಕಾದರೆ ಇಷ್ಟಕ್ಕೆ ನಿಲ್ಲಿಸಿದರೆ ಆಯಿತು. ಡ್ರೈ ಬೇಕಾದರೆ ಸ್ವಲ್ಪ ಗ್ಯಾಸ್ ಫಾಸ್ಟ್ ಇಟ್ಟು ಸ್ವಲ್ಪ ಹೊತ್ತು ಮಗುಚಿದ್ರೆ ಡ್ರೈ ಆಗ್ತದೆ. ನಾನು ಯಾವಾಗಲೂ ಜಾಸ್ತಿಯಾಗಿ ಈ ರೀತಿ ಮಾಡ್ತೇನೆ ಬಿಸಿ ಇದ್ದರೆ. ನಾನು ಇಲ್ಲಿ ಕೊತ್ತಂಬರಿ ಜೀರಿಗೆ ಏನನ್ನು ಹಾಕಲಿಲ್ಲ, ನಿಮಗೆ ಬೇಕಾದ್ರೆ ಕೊತ್ತಂಬರಿ ಜೀರಿಗೆ ಪೌಡರ್ ಕೂಡ ಹಾಕ್ಬೋದು, ಇಷ್ಟಕ್ಕೆ ಒಳ್ಳೆಯದಾಗ್ತದೆ. ನಾನು ಅದಕ್ಕಾಗಿ ಕೊತ್ತಂಬರಿ ಜೀರಿಗೆ ಯಾವಾಗಲೂ ಹಾಕೋದಿಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಳಿ, ಮ್ಯಾರಿನೇಟ್ ಮಾಡಿಡುವಾಗಲೇ ಹಾಕ್ಕೊಂಡು ಬಿಡಿ. ಇದು ಅನ್ನಿಸ್ತದೆ ಹಾಗೆ ಚಪಾತಿ ಪೂರಿ ಪರೋಟ ಎಲ್ಲದಕ್ಕೂ ಸೂಪರ್ ಆಗ್ತದೆ ಈ ರೀತಿ ಮಾಡಿದರೆ. ಈಗ ನೋಡಿ ನಾವು ನೀರನ್ನೆಲ್ಲ ಡ್ರೈ ಮಾಡಿ ಆಯಿತು, ಇನ್ನು ಸಾಕು, ಇನ್ನೇನು ಹಾಕಬೇಕು ಅಂತ ಇಲ್ಲ. ಒಳ್ಳೆ ರುಚಿಯಾದ ಚಿಕನ್ ಮಸಾಲ ಸ್ಪೆಷಲ್ ಚಿಕನ್ ಕರಿ ರೆಡಿ ಆಯಿತು. ಸ್ಪೆಷಲ್ ಕೋರ್ದ ಗಜಿಪುರ ರೆಡಿ ಆದ ಭಾರಿ ಟೇಸ್ಟ್. ಗ್ಯಾಸ್ ಆಫ್ ಮಾಡ್ತೇವೆ. ನೋಡಿದ್ರಲ್ವ, ಇದು ನನ್ನ ಸ್ಟೈಲಲ್ಲಿ ನಾನು ಅರ್ಜೆಂಟಾಗಿ ಮಾಡುವ ಅಂಥ ಚಿಕನ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇವೆ. ಈಗ ನಾವು ಇದರದ್ದು ಟೇಸ್ಟ್ ನೋಡ್ತೇವೆ, ಒಮ್ಮೆ ನೋಡಿ ಹೇಳಿ ಯಜಮಾನ್ರೆ ಹೇಗೆ ಆಗಿದೆ ಅಂತ. ಟೇಸ್ಟ್ ಇದನ್ನು ನಾವು ಹೇಳೋದಕ್ಕಿಂತ ನೀವೇ ಮಾಡಿ ನೋಡಿದರೆ ಗೊತ್ತಾಗ್ತದೆ. ಭಾರಿ ಎಡ್ಡೆ ಆದರೆ ಸ್ಪೆಷಲ್ ಚಿಕನ್ ಮಸಾಲ ಅಂಚೆನ ನಿಖಿಲ ಟ್ರೈ ಮಾಡ್ಕೊಳ್ಳಿ. ಓಕೆ, ನಮ್ಮ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನಮ್ಮ ಇನ್ನಷ್ಟು ರೆಸಿಪಿಗಳನ್ನು ಇಷ್ಟವಾದರೆ ನಮಗೆ ಹೀಗೇ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ಮುಂದಿನ ವೀಡಿಯೋದಲ್ಲಿ. ಅಷ್ಟೋ ತನಕ ಬಾಯ್ ಬಾಯ್.